ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ದೆಹಲಿಗೆ ಶಿಫ್ಟ್ ಆಗಿ 3 ದಿನವಾಯಿತು. ಮಿಂಚಿನ ಬೆಳವಣಿಗೆಗಳು ದೆಹಲಿಯೆಲ್ಲ ಆಗ್ತಾ ಇದೆ. ಸಿದ್ದರಾಮಯ್ಯ ಸಿಎಂ ಆಗಲು ನನ್ನ ಒಪ್ಪಿಗೆ ಇಲ್ಲ. ಬೇಕಿದ್ರೆ ನೀವು ಸಿಎಂ ಆಗಿ, ನಿಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತೇನೆ. ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿದಂತಹ ಮಾತಿದು. ಸಿದ್ದರಾಮಯ್ಯ ಸಂಪುಟದಲ್ಲಿ ನಾನು ಡಿ ಸಿಎಂ ಆಗಲ್ಲ, ಈಗಾಗಲೇ ರಾಹುಲ್ ಗಾಂಧಿಗೆ ಇದೇ ವಿಷಯವನ್ನ ಹೇಳಿದ್ದೇನೆ. ಪಕ್ಷಕ್ಕಾಗಿ ದುಡ್ಡಿದ್ದೇನೆ, ಕೂಲಿಯನ್ನ ಕೇಳ್ತಾ ಇದ್ದೇನೆ. ಡಿ ಕೆ ಶಿವಕುಮಾರ್ ಅವರ ಮಾತಿದು. ಸಿದ್ದರಾಮಯ್ಯ ಸಿಎಂ ಆಗಲು ನನ್ನ ಒಪ್ಪಿಗೆ ಇಲ್ಲ ಅಂಥೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಖಡಾಖಂಡಿತವಾಗಿ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆಯ ಎದುರು ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಬೇಕಿದ್ರೆ ನೀವು ಸಿಎಂ ಆಗಿ, ನನ್ನ ಸ್ಪಷ್ಟ ಬಹುಮತವನ್ನ ಬೆಂಬಲವನ್ನ ನಾವು ನಿಮಗೆ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗೋದು ಬೇಡ. 5 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ, ವಿಪಕ್ಷ ನಾಯಕರಾಗಿ ಅಧಿಕಾರವನ್ನು ಅನುಭವಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ಸಹಕಾರ ಸಮ್ಮತಿ ಇಲ್ಲ ಅನ್ನೋದನ್ನು ಕಂಡ ತುಂಡಾದ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರ ಹತ್ರ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಅಗೇನ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಎಟ್ ದ ಸೇಮ್ ಟೈಮ್ ಮತ್ತೊಂದು ಆಫರ್ ಅನ್ನು ಮುಂದಿಟ್ಟಿದ್ದಾರೆ. ಬೇಕಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ, ನಮ್ಮ ಸಹಮತ ನಮ್ಮ ಬೆಂಬಲ ನಿಮಗಿರುತ್ತೆ ಅನ್ನುವಂತಹ ಒಂದು ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸಿಎಂ ಆಯ್ಕೆಯ ಕಸರತ್ತು ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಮತ್ತಷ್ಟು ಜಟಿಲವಾಗ್ತಾ ಇದೆ, ಬಿಗಡಾಯಿಸ್ತಾ ಇದೆ. ಏನಾಗಿದೆ ಸರ್? ಏನ್ ಮಾತಾಡಿದ್ರಿ ಸರ್? ಸರ್, 135 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬಂದ ಡಿ ಕೆ ಶಿವಕುಮಾರ್ ಯಾಕೆ ತಣ್ಣಗಿದ್ದೀರಿ, ಯಾಕೆ ಮೆತ್ತಗಿದ್ದೀರಿ, ಯಾಕೆ ಮೌನವಾಗಿದ್ದೀರಿ, ಯಾಕೆ ಮೌನ? ಒತ್ತಾಯ ಪೂರ್ವಕವಾಗಿ ನಗಬೇಡಿ ಸರ್, ಮನಸ್ಪೂರ್ವಕವಾಗಿ ನಗಿ. ಡಿ ಕೆ ಶಿವಕುಮಾರ್ ಮನಸ್ಪೂರ್ವಕವಾಗಿ ನಗ್ತಾ ಇಲ್ಲ, ಒತ್ತಾಯಕ್ಕೆ ನಗ್ತಾ ಇದ್ರೆ ಹೇಳಿ ಸರ್, ಯಾಕೆ ಸರ್? ಡಿ ಕೆ ಶಿವಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡ್ತಾ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ ಅನ್ನುವ ರೀತಿಯಲ್ಲಿಯೇ ಮೌನದ ಮೂಲಕವೇ ಉತ್ತರ ಕೊಡುವ ರೀತಿಯಲ್ಲಿ ರಿಯಾಕ್ಷನ್ ಇದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಮುಂದಿನ ನಡೆ, ಮುಂದಿನ ಬೆಳವಣಿಗೆಗಳು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ದೆಹಲಿಯಿಂದ ಬೆಂಗಳೂರಿಗೆ ಸಂಜೆ ಬರ್ತಾರೆ ಅನ್ನುವಂತಹ ಅಪ್ಡೇಟ್ಸ್ ಲಭ್ಯವಾಗಿರುವಂತಹದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿಯೇ ವಾಸ್ತವ್ಯವನ್ನು ಹೂಡಿರುವಂತಹದ್ದು. ಏನಾಗುತ್ತೆ, ಸುರ್ಜೇವಾಲಾ ಅವರು ಇನ್ನೂ 2-3 ದಿನಗಳ ಕಾಲ ಸಮಯಾವಕಾಶ ಬೇಕು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂತಹದ್ದು. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು, ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು, ಒಂದು ವೇಳೆ ನನಗೆ ಅವಕಾಶ ಕೊಡಲಿಲ್ಲ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಪ್ರಸ್ತಾಪವನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಈ ಪ್ರಸ್ತಾಪವನ್ನು ಸಮ್ಮತಿಸುತ್ತಾ ಅಥವಾ ಅದನ್ನು ಸ್ವೀಕರಿಸುತ್ತಾ ಹೈಕಮಾಂಡ್ ಗೊತ್ತಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ಗೆ ಮಣೆ ಹಾಕುತ್ತಾ ಅದೂ ಕೂಡ ಕನ್ಫ್ಯೂಷನ್ ಇದೆ. ಇನ್ನು ಸಿದ್ದರಾಮಯ್ಯನವರನ್ನು ಸಾರಾಸಗಟಾಗಿ ತಳ್ಳಿ ಹಾಕುವಂತಹ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ವಾಪಸ್ ತೆಗೆದುಕೊಂಡಿದ್ದೇ ಆದರೆ ಮತ್ತೊಂದಿಷ್ಟು ಬೆಳವಣಿಗೆಗಳಾಗೋಕ್ಕೂ ಕೂಡ ಅದು ಕಾರಣವಾಗಬಹುದು. ಏನಾಗಿದೆ ಸರ್? ಏನ್ ಮಾತಾಡಿದ್ರಿ ಸರ್? ಸರ್, 135 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬಂದ ಡಿ ಕೆ ಶಿವಕುಮಾರ್ ಯಾಕೆ ತಣ್ಣಗಿದ್ದೀರಿ, ಯಾಕೆ ಮೆತ್ತಗಿದ್ದೀರಿ, ಯಾಕೆ ಮೌನವಾಗಿದ್ದೀರಿ, ಯಾಕೆ ಮೌನ? ಒತ್ತಾಯ ಪೂರ್ವಕ
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಿಂದ ನಿರ್ಗಮನದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಲಿಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗ್ತಾ ಇಲ್ಲ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ಕೊಡ್ತಾ ಇಲ್ಲ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಖರ್ಗೆ ಜೊತೆಗೆ ಮಾತುಕತೆಯ ಬಳಿಕ ಪ್ರತಿಕ್ರಿಯೆ ಕೊಡಲಿಕ್ಕೆ ಡಿಕೆಶಿ ನಕಾರ. ಮಾಧ್ಯಮಗಳಿಗೆ ಕೈ ಮುಗಿದು ಮೌನಕ್ಕೆ ಶರಣಾಗಿದ್ದಾರೆ ಡಿಕೆಶಿ, ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹಾಗಾದರೆ ಅವರ ಮೌನದ ಹಿಂದಿರುವಂತಹ ಉತ್ತರ ಏನು? ಬೇಜಾರಲ್ಲಿದ್ದಾರಾ ಅಥವಾ ನನ್ನ ಮನವೊಲಿಕೆಗೆ ಯಾವುದೇ ಕಾರಣಕ್ಕೂ ನಾನು ಬಗ್ಗಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸ್ತಾ ಇದ್ದಾರಾ? ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇರುವಂತಹದ್ದು. ಹೈಕಮಾಂಡ್ ಅಂದುಕೊಂಡಂತಹ ಲೆಕ್ಕಾಚಾರವೆಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ. ಏನಾಗಿದೆ ಸರ್? ಏನ್ ಮಾತಾಡಿದ್ರಿ ಸರ್? ಸರ್, 135 ಸ್ಥಾನವನ್ನು ಗೆಲ್ಲಿಸಿಕೊಂಡು ಬಂದ ಡಿಕೆ ಶಿವಕುಮಾರ್ ಯಾಕೆ ತಣ್ಣಗಿದ್ದೀರಿ, ಯಾಕೆ ಮೆತ್ತಗಿದ್ದೀರಿ, ಯಾಕೆ ಮೌನ ಆಗಿದ್ದೀರಿ, ಯಾಕೆ ಮೌನ? ಒತ್ತಾಯ ಪೂರ್ವಕವಾಗಿ ನಗಬೇಡಿ ಸರ್, ಪೂರ್ವಕವಾಗಿ ನಗಿ. ಡಿಕೆ ಶಿವಕುಮಾರ್ ಮನಸ್ಪೂರ್ವಕವಾಗಿ ನಗ್ತಾ ಇಲ್ಲ, ಒತ್ತಾಯಕ್ಕೆ ನಗ್ತಾ ಇದ್ರೆ ಹೇಳಿ ಸರ್, ಯಾಕೆ ಸರ್? 24 ಗಂಟೆ ಆಯ್ತು ಸರ್, ಒಂದು ಮೀಟಿಂಗ್ ಇಲ್ಲ. ಸರ್, ಈ ಮೌನ ಯಾಕೆ? ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಿಂದ ಬಂದ ನಂತರ ಮಾಧ್ಯಮಗಳಿಗೆ ಉತ್ತರಿಸಿಲ್ಲ, ಪ್ರತಿಕ್ರಿಯೆ ಕೊಡಲಿಕ್ಕೆ ನಕಾರವನ್ನು ವ್ಯಕ್ತಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಹೇಳಿಕೆಯನ್ನು ಕೊಡಲ್ಲ ಅಂತ ಹೇಳಿದ್ದಾರೆ. ಮಾಧ್ಯಮಗಳತ್ತ ಕೈ ಮುಗಿದು ಮೌನಕ್ಕೆ ಜಾರಿರುವಂತಹದ್ದು. ಈ ಮೌನ ಯಾವ ಸೂಚನೆಯನ್ನು ಕೊಡ್ತಾ ಇದೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಅಥವಾ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿಯ ರಿಯಾಕ್ಟನ್ನು ಮಾಡ್ತಾ ಇದ್ದಾರೆ, ಯಾವುದೇ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯ ರಿಯಾಕ್ಷನನ್ನು ಕೊಡ್ತಾ ಇರುವಂತಹದ್ದು. ಅಲ್ಲಿಗೊಂದು ಸ್ಪಷ್ಟವಾಗ್ತಾ ಇದೆ, ಸಿಎಂ ಆಯ್ಕೆಯ ಕಸರತ್ತು ಮುಗಿದಿಲ್ಲ, ಒಂದು ಸ್ಪಷ್ಟವಾದಂತಹ ನಿಲುವನ್ನು ಕಾಂಗ್ರೆಸ್ ಹೈಕಮಾಂಡ್ ತಾಳಿಲ್ಲ ಅನ್ನೋದು ಕೂಡ ಇವರ ಈ ರೀತಿಯ ವರ್ತನೆಯ ಮೂಲಕ ಗೊತ್ತಾಗ್ತಾ ಇರುವಂತಹದ್ದು. ಶೀಘ್ರವೇ ಅಧಿಕೃತ ಮಾಹಿತಿ ಹೊರಬೀಳುತ್ತೆ. ವದಂತಿ ಊಹಾಪೋಹಗಳಿಗೆ ಕಿವಿಯನ್ನು ಕೊಡಬೇಡಿ, ಡಿಕೆ ಶಿವಕುಮಾರ್ ಅವರ ಮಾತಿದು. ಎಲ್ಲ ವರದಿಗಳು ಕೂಡ ಸತ್ಯಕ್ಕೆ ದೂರ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಗಾದರೆ ಎಲ್ಲವೂ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರವ? ಅದಾದ ಮೇಲೆ ಸುರ್ಜೇವಾಲಾ ಅವರು ಬಂದು ಪ್ರೆಸ್ ಮೀಟನ್ನು ಮಾಡಿ ಇನ್ನೆರಡು ಮೂರು ದಿನಗಳಲ್ಲಿ
ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅಂತ ಹೇಳಿದ್ದ. ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ, ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ದೆಹಲಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಡಿ ಕೆ ಶಿವಕುಮಾರ್ ಅವರ ನಡೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ನಿಗೂಢ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮೀಟಿಂಗ್ನಿಂದ ಹೊರಬರ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ಕುತೂಹಲವನ್ನು ಕೆರಳಿಸ್ತಾ ಇರುವಂತಹದ್ದು. ವದಂತಿ ಊಹಾಪೋಹಗಳಿಗೆ ಕಿವಿಯನ್ನು ಕೊಡಬೇಡಿ ಅನ್ನುವಂತಹ ಹೇಳಿಕೆಯನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಶೀಘ್ರವೇ ಅಧಿಕೃತ ಮಾಹಿತಿ ಹೊರಬೀಳುತ್ತೆ. ಅಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ವಿಚಾರ ಬಹಿರಂಗವಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನು ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಕೊಟ್ಟಿರುವಂತಹದ್ದು. ನಾಲ್ಕನೇ ದಿನದ ಪ್ರಹಸನ, ಮುಖ್ಯಮಂತ್ರಿ ಆಯ್ಕೆಯ ಕಸರತ್ತು ದೆಹಲಿಯಲ್ಲ ಆಗ್ತಾ ಇದೆ. ಸ್ಪಷ್ಟ ಬಹುಮತ ಬಂದರೂ ಕೂಡ ಎಲ್ಲ ವದಂತಿಗಳು ಕೂಡ ಊಹಾಪೋಹಗಳು ಅಂಥೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹದ್ದು, ಎಲ್ಲ ವರದಿಗಳು ಕೂಡ ಸತ್ಯಕ್ಕೆ ದೂರವಾಗಿದೆ. ಶೀಘ್ರವೇ ಅಧಿಕೃತ ಮಾಹಿತಿ ಹೊರಬೀಳುತ್ತೆ ಅಂಥೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಿಂದ ಬಂದಂತಹ ನಂತರ ಕೊಟ್ಟಂತಹ ಹೇಳಿಕೆ. ಸಿದ್ದರಾಮಯ್ಯ ಸಿಎಂ ವರದಿ ಸುಳ್ಳು ಅಂಥೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವುದೇ ವರದಿಯನ್ನು ನಂಬಬೇಡಿ, ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ಡಿ ಕೆ ಶಿವಕುಮಾರ್ ಅವರ ಮಾತು. ಎಐಸಿಸಿ ಅಧ್ಯಕ್ಷರ ನಿವಾಸದಿಂದ ಬಂದ ನಂತರ ಮೊದಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು. ಸಿದ್ದರಾಮಯ್ಯ ಸಿಎಂ ಈ ವರದಿ ಸುಳ್ಳು, ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ, ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ ಅಂತೇಳಿ ಪುಷ್ಪ ಅಮರನಾಥ್ ಅವರು ಹೇಳಿದರು, ಅಶೋಕ್ ಪಠಾಣ್ ಅವರು ಹೇಳಿದರು. ಅದಾದ ಮೇಲೆ ಮುಖ್ಯಮಂತ್ರಿ ಘೋಷಣೆಯೊಂದೇ ಬಾಕಿ, ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂತಹ ಬೆಳವಣಿಗೆಗಳಾಗಿದ್ದವು. ಈ ಬೆನ್ನಲ್ಲೇ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ವಿಚಾರ ಸುಳ್ಳು ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಕೂಡ ಯಾವುದೇ ಅಧಿಕೃತ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿಲ್ಲ ಅನ್ನುವಂತಹ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಇವತ್ತು ಕೂಡ ಮುಂದಿನ ಮುಖ್ಯಮಂತ್ರಿಯ ಆಯ್ಕೆಯ ಕಸರತ್ತಿಗೆ ಒಂದು ತೆರೆ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದು ನಾಳೆ ಅಥವಾ ನಾಡಿದ್ದಿಗೆ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಇದೆ.